ये रहता सबका साथ सबका विकास ले तो सबका साथ सबका विकास हो हिंदू मुस्लिम भाई भाई अंत विरुद्ध हो किता बीजेपी और बीजेपी और इंगोट को अल हिंदू मुस्लिम मारीता कुली मुसलमान के ईवत रूपये पेट्रोल कुड़ी हिंदू के मुसलमान के हिंदू रूपये मे हिंदू के ईवत रूपये आव हिंदू मुस्लिम अंत ना ओपकोड़ी ना आ काल हिंदू मुस्लिम सिखी साई एल वे भाई भाई अंतर ना सति ईवरी अरवत् सवि लीडो चालेंजु कोरोना बंदा भगीरथ अड्रेस आवेल भगीरथ ಈಗ ಬಂದವನ 100 ರೂಪಾಯಿ ಸೀರೆ ಕೊಡುಕೆ ಮೋದಿ ಏನು ಕೊಡ್ತಾನೆ ಎಲ್ಲಿ 15 ಲಕ್ಷ ಅಕೌಂಟ್ ಕಟ್ಟಿರೋದು ತಿಂಗಳ ಅನ್ನಕ್ಕೆ ಜಿಎಸ್ಟಿ 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 ಎಲ್ಲ ಸರ್ವನಾಶ ಮಾಡ್ಬಿಟ್ರ ಯಾರು ಗೆಲ್ತಾರೆ ಜನಪಟ ಸಿಪಿ ಯೋಗೇಶ್ವರ ಯಾಕೆ ಯೋಗೇಶ್ವರ ನೀರಾವರಿ ಮಾಡಿದರೆ ಅದಕ್ಕೆ ಗೆಲ್ತಾರೆ 13ನೇ ತಾರೀಕು ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಯ್ತದೆ ಏನು ಮಾಡಿಲ್ವಾ ಕುಮಾರ್ ಸ್ವಾಮಿ ಏನು ಮಾಡೋರೆ ಒಂದ ದಿನ ಏನಾದರೂ ಬಂದ್ಬಿಟ್ಟು ಒಂದು ರಾಜೋತ್ಸವಕ್ಕೆ ಒಂದು ಆಗಸ್ಟ್ 15 ಕ್ಕೆ ಬಂದು ಬೌಟ 6000 ಇಲ್ಲಿ ಏನಿದ್ರು ಕುಮಾರನಂದ ಪ್ರಾಬಲ್ಯ मन मंदेल प्रतिदिन जीनी मोळके कट्टिद काळिन पौडर आहार सेविसि डबल एनर्जी पडियिरि याकंद्रे मोळके कट्टिद काळिन आहार देहक्के 100% पोषकांश ओदगिसुत्ते यूट्यूब नल्लि सब्स्क्राइब आगि फेसबुक नल्लि फॉलो माडि वेबसाइट लॉगिन आगि कंप्लीट न्यूस ओदि ಅಲ್ಲ ಸಮಿ ಅಲ್ಲ ಇರಿ ಇರಿ ಸಪ್ ನೀವು ನಾವು ಸುಮ್ಮನಿದ್ದೀವಲ್ವೇ ಈಗ ಕುಸ್ತಿ ಆಡೆ ಅಂತ ಕಿತ್ತಾಡ್ಬೇಕು ನಾವು ಈಗ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಇರೋದು ನಾವು ಕಿತ್ತಾಡ್ತಿರೋದು ಬಿಜೆಪಿ ಅವರು ಬಿಜೆಪಿ ಅವ್ರಿಗೆ ಹೆಂಗ್ ಓಟ್ ಕೊಡ್ಬೇಕಿರೋದು ನೀವ್ ಹೇಳಿ ಅಲ್ಲ ಅಲ್ಲ ನೀವ್ ಹೇಳಿ ಅಲ್ಲ ಸಮಿ ಹಿಜಾಬು ಮಾಂಸದು ಅಲ್ಲಾದು ಕೂಗುದು ಏನ್ ಕವೆಲ್ಲ ಏನ್ಕೆ ರಾಮ ಮಂದಿರ ಕಟ್ಟಬೇಕು ಅಂತ ಸಾಬ್ರಿ ಹೇಳ್ತಾವ್ರೆ ರಾಮ ಮಂದಿರ ಕಟ್ಟಿಗೆ ನೀವು ಜಾತಿ ತಗೊಂಡ್ ಬಂದು ಪಾಲಿಟಿಕ್ಸ್ ಹಾಕ್ತಾ ಇದ್ದೀರಾ ಅವೆಲ್ಲ ನಡೆಯಿಲ್ಲ ಈಗ ಏನು ಇಲ್ಲ ಸಪ್ತಾ ಸಾತ್ ಸಪ್ಕಾ ವಿಕಾಸ ಅಂದ್ರು ಸಪ್ತಾ ಸಾತು ಇಲ್ಲ ವಿಕಾಸು ಇಲ್ಲ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಸರ್ಕಾರದಲ್ಲಿ 420 ಇತ್ತು 1170 ರೂಪಾಯಿ ಮಾಡಿದಿರಾ ಪೆಟ್ರೋಲ್ ಬೆಲೆ 100 ಚಿಲ್ಲರೆ ಮಾಡಿದಿರಾ ಕುಮಾರನ ಬಳೂರ್ ಬಗ್ಗೆ ಯೋಚನೆ ಮಾಡೋರು ಕುಮಾರನ ಬಳೂರ್ ಬಗ್ಗೆ ಏನು ಇದು ಮಾಡೋದು ಸಾಲಮನ ಯಾರು ಮಾಡಿದ್ದು ರೈತರಗಳದು ರೈತರಗಳಿಗೆ ನೀವು ಏನು ಮಾಡ್ತಾ ಇದ್ದೀರಾ ಬರಿ ಮಾಡ್ತಾ ಇರೋದೇನಪ್ಪ ಅಂದ್ರೆ ಬೆಲೆ ಜಾಸ್ತಿ ಮಾಡ್ತಾ ಇದ್ದೀರಾ बरी बेले जस्ती मारता इदिरा वर्तु बेरे नु मारता इला अल्ला हिंदू मुस्लिम मारता इदिरा कुली मुसलमान गे 50 रुपायगे पेट्रोल कुली हिंदू गे इदु मुसलमान गे 100 रुपाय मारी हिंदू गे 50 रुपाय मारी आवाग नीवु हिंदू मुस्लिम अंत हेळि नावु ओप्पकोळ्तीवि याव विकास मारता इदिरा अंत ओट् केळ्तारो बीजेपी अवरु एनु विकास मारिदिरा हेळि विकास अंद्रे एनु अंत अर्थ गोत्तु निमगे विकास अंद्रे विकास बग्गे गोत्ता बरी एनिदे अंद्रे जाति वेद एनु ಅಲ್ಲ ಕಣ್ರೇ ನಾವು ಆ ಕಾಲದಿಂದನು ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಎಲ್ಲ ಒಂದೇ ಭಾಯಿ ಭಾಯಿ ಅಂತರೋದು ನಾವು ಇವರು ಕಟ್ಕೊಂಡು ನಮಗೆ ಏನು ಇದ್ದಾರೆ ಇವರು ಇವರು ಬಂದ್ರೆ ನಮ್ಮ ಮನೆ ಜೀವನ ನಡೀತದೆ ನಾನು ಸುದ್ದ ಮಾಡಿದ್ರು ಗಾಳಿ ಕೆಟ್ಟೋಗಿದ್ರೆ ಓಡ್ತಾ ಇರ್ತದೆ ಅದು ಬಿಟ್ಬಿಟ್ಟು ನೀವು ತೊಗೊಂಬಂದು ಹಿಂದೂ ಮುಸ್ಲಿಂ ಏನಕ್ಕೆ ಏನು ಸಿಗ್ತಾ ಇದೆ ಈಗ ಅಮಿತ್ ಶಾ ಹೇಳ್ತಾವ್ರಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಬಂದಿಲ್ಲ ಅಂದ್ರೆ ಗುಜರಾತ್ ಮಾಡ್ತೀವಿ ಅಂತ ಹೇಳ್ಬೋದಾ ಅವ್ರ ಮೇಲೆ ಎಫ್ಐಆರ್ ಮಾಡಲ್ರಿ ನೀವು ಅವ್ರಿಗೆ ಅರೆಸ್ಟ್ ಮಾಡಲ್ರಿ ನೀವು ಬಿಜೆಪಿ ಕಡೆ ಮಾತಾ ಬಿಜೆಪಿ ಪರವಾಗಿ ನಾವು ಏನು ಮಾತಾಡಲಿಲ್ಲ ಅಂದ್ರೆ ನಮಗೆ ಅರೆಸ್ಟ್ ವಾರಂಟ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತೀರಾ ನೀವು ಯಾರು ನಿಮ್ಮ ಅಲ್ಲ ಸಂವಿಧಾನ ಮೇಲೆ ನೀವು ಕೈ ಎತ್ತಾ ಇದ್ದೀರಲ್ಲ ಸಂವಿಧಾನ ಏನು ಗೊತ್ತು ಬಾಬಾ ಅಂಬೇಡ್ಕರ್ ಏನು ಮಾಡೋರು ನಿಮಗೆ ಗೊತ್ತಾ ಹಾ ಸರ್ ನೀವು ನಮಗೆ ಎಲ್ಲ ಮುಗಿಸ್ತಾ ಇರೋದು ಸಂವಿಧಾನಗೆ ನೀವು ಮುಗಿಸಕ್ಕೆ ನೋಡ್ತಾ ಇದ್ದೀರಾ ಯಾವ ಕಾರಣಕ್ಕೂ ಆಗಲ್ಲ ಏನು ನಡೆಯಲ್ಲ ನಿಮ್ಮದು ಸಂವಿಧಾನ ಮೇಲೆ ನಡೆದಿದೆ ಸರ್ಕಾರ ಕುಮಾರ್ ಅಣ್ಣನ ಗೆಲ್ಲೋದು ಕಂಡ್ರೆ ಇನ್ನೊಂದ್ರೆ ಓ ಸತಿ 30,000 ಚಿಲ್ಲರೆ ಈ ಸತಿ 50 ರಿಂದ 60,000 ಲೀಡ್ ಚಾಲೆಂಜ್ ಹಾ ಚಾಲೆಂಜ್ ಇದು ಚಾಲೆಂಜ್ कुमार सति कर्नाटक सीएम अंद्रे कुमार स्वामी सीएम चेन कुमार या कुमार स्वामी अंद्रे इपत् वर्षद भगीरथ भगीरथ अंतरल भगीरथ मार्दर अंत केस इपत् तिंगल कुमारण एष्ट 22 ತಿಂಗಳು ಏನು ಮಾಡಿದರೆ ಏನು ರಸ್ತೆ ಅಭಿವೃದ್ಧಿ ಸ್ಕೂಲ್ಗಳು ಮತ್ತೆ ಕೊರೋನಾ ಬಂದಾಗ ಈ ಭಗೀರಥ ಅಡ್ರೆಸ್ ಇರಲಿಲ್ಲ ಅವತ್ತು ಇಡಿ ಎಲ್ಲ ಪ್ರತಿಯೊಂದು ಯಾರಿಗೆ ಆಗಲಿ ಒಂದು ಮನೆಗೂ ತಪ್ಪಿಸ್ದಂಗೆ ಕಿಟ್ ಕೊಟ್ರು ಅವಾಗ ಎಲ್ಲ ಹೋಗಿದ ಭಗೀರಥ ಈಗ ಬಂದವನ 100 ರೂಪಾಯಿ ಸೀರೆ ಕೊಡುಕೆ ಏನು ಸಾಧನೆ ಮೋದಿ ಏನು ಕೊಡ್ತಾನೆ ಮೋದಿ ಏನಿದೆ ಇಲ್ಲಿ ಎಲ್ಲಿ 15 ಲಕ್ಷ ಅಕೌಂಟ್ ಕಟ್ಟಿರೋದು ಅಕೌಂಟ್ ಅಲ್ಲಿ 15 ಲಕ್ಷ ಮೋದಿ ಆಮೇಲೆ ಜಿಎಸ್ಟಿ ಒಂದು ಯಾವುದರಾಗ್ಲಿ ಒಂದು ಅನ್ನ ತಿಂದು ಅನ್ನಕ್ಕೂ ಜಿಎಸ್ಟಿ 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 ಎಲ್ಲ ಸರ್ವನಾಶ ಮಾಡ್ಬಿಟ್ರ ಒಂದಾಯ್ತ ಏನಿಲ್ಲ ಇಲ್ಲಿ ಏನೇ ಆದ್ರೂ
ಕುಮಾರಣ್ಣ 30-40 ಸಾವಿರ ಲೀಟರ್ ಕೇಳ್ತಾರೆ. ಹೌದು ಚಾಲೆಂಜ್ ಕುಮಾರಣ್ಣರೇ ಗೆಲ್ಲರು. ಎಚ್ ಡಿ ಕುಮಾರಸ್ವಾಮಿ ಅವರು ರೈತರು ಪರವಾಗಿ ಇದ್ರು, ಕುಮಾರಣ್ಣನೇ ಗೆಲ್ಲರು. ಸುಧೀರ್ ಚನ್ನಪಟ್ಟಣ ಚೆನ್ನಾಗಿದೆ. ಸಿಪಿ ಯೋಗೇಶ್ವರ್ ನೀರಾವರಿ ಮಾಡಿದ್ದಾರೆ ಅದಕ್ಕೆ ಗೆಲ್ತಾರೆ. ಹೇಳ್ಕೊಳ್ಳಿ ಎಲ್ಲ ಹೇಳಿ ಎಲ್ಲ 50,000 ಎಲ್ಲ 1,00,000 ಅಂತ ಗೆಲ್ತಾರೆ. ಎಲ್ಲಿ 13ನೇ ತಾರೀಕು ಗೊತ್ತಾಯ್ತದೆ. 13ನೇ ತಾರೀಕು ಮೇಲೆ ಗೊತ್ತಾಯ್ತದೆ. 13ನೇ ತಾರೀಕು ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಯ್ತದೆ. ಯಾರು ಏನ್ ಹೇಳಿದ್ರು ನೀರಾವರಿ ಮಾಡವ್ರೆ ಕಷ್ಟ ಸುಖ ಕೇಂದ್ರ ಅವ್ರ ಆಯ್ತಾರೆ. ಇವತ್ತು ಒಂದು ಅಂಬೇಡ್ಕರ್ ಭವನ ಆಗಿರ್ಬೋದು, ಒಂದು ಕೋರ್ಟ್ ಇರ್ಬೋದು, ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಅವ್ರ ಹೆಸರೇ ಇರೋದು. ಶಂಕುಸ್ಥಾಪನೆಯಲ್ಲಿ ಹೆಸರು ಇರೋದು ಶಾಸಕ ಸಿಪಿ ಯೋಗೇಶ್ವರ್. ಬೇಕಾದ್ರೆ ಹೋಗ್ಬಿಟ್ಟು ಅಂಬೇಡ್ಕರ್ ಭವನ ನೋಡ್ಕೊ ಬನ್ನಿ, ಹೋಗ್ಬಿಟ್ಟು ಕೋರ್ಟ್ ನೋಡ್ಕೊ ಬನ್ನಿ, ಬಸ್ ಸ್ಟ್ಯಾಂಡ್ ನೋಡ್ಕೊ ಬನ್ನಿ. ಅವರು ಅವ್ರದ್ದು ಏನಾದ್ರೂ ಆಗಿರ್ಲಿ ಯೋಗೇಶ್ವರ್ ನಮ್ ತಾಲೂಕೆ ಕೆಲಸ ಮಾಡೋರೆ, ಅವ್ರಿಗೆ ವೋಟ್ ಹಾಕ್ಬೇಕು. ವೋಟ್ ಹಾಕೋದೇ ಅವ್ರಿಗೆ. ಕುಮಾರಸ್ವಾಮಿ ಏನ್ ಮಾಡವ್ರೆ, ಒಂದು ದಿನ 5 ವರ್ಷದಲ್ಲಿ 5 ವರ್ಷ ಅವರು 5 ವರ್ಷ ಕಾಲ ಅವರು ತಾಲೂಕಿನ MLA ಆಗವ್ರೆ. ಒಂದಿನ ಏನಾದ್ರು ಬಂದ್ಬಿಟ್ಟು ಒಂದು ರಾಜ್ಯೋತ್ಸವಕ್ಕೆ ಒಂದು August 15ಕ್ಕೆ ಬಂದು ಬೌಟ 6,000 ಅವ್ರದ್ದು ಅವ್ರ ಜವಾಬ್ದಾರಿ ತಾನೆ, ಅದು ಅವ್ರದ್ದು ಜವಾಬ್ದಾರಿ ತಾನೆ, ಅವ್ರದ್ದು ಜವಾಬ್ದಾರಿ ತಾನೆ. ಅವರು ಒಬ್ರು ಶಾಸಕ ಆಗಿ ನೀವೊಬ್ರು ಡಿ ಸಿ ಆಗ್ಲಿ ಎ ಸಿ ಆಗ್ಲಿ ಒಬ್ರು ಬಂದು ಬೌಟ ಹಾರಿಸೋದು ಅವ್ರೇನೆ. ಇವ್ರ ತಾಯಿ ನಗರಸಭೆ ಸದಸ್ಯ ಆಗ್ಬೇಕಾದ್ರೆ ನಾನ್ ಕಾರಣ ಅವತ್ತು ಅವತ್ತು ಇದೇ ಯೋಗೇಶ್ವರ ಹೊರಗಡೆ ಹೋಗಿ ಒಟ್ಟೆ ಒತ್ತಿ ಒತ್ತಿ ಹಾಕೋತಿದ್ರು. ಅವತ್ ಬಂದಿದ್ ಇವತ್ತು ಯೋಗೇಶ್ವರ ಬಗ್ಗೆ ಮಾತಾಡ್ತಾರೆ. ಇವರು ಮಾತಾಡಿ ಚಕ್ಕರೆ ಗ್ರಾಮದವ್ರು ಇವರು ಈಕಡೆ ಬನ್ನಿ ಆ ಕ್ಯಾಮ್ರಾ ಅಲ್ಲ ಕಾಣಿಸಲ್ಲ ಮಾತಾಡಿ. ಕುಮಾರಣ್ಣ ಅವರು ಬಡವ್ರ ಮಗಳ ಸಾಲನ್ನ ಮನ್ನಾ ಮಾಡಿದ್ದಾರೆ. ಕುಮಾರಣ್ಣವರೇ ಬರೋದು. ಅವನ್ ತಾವ್ ಬಡವ್ರ ತಾವ್ ದಾನ ಧರ್ಮ ಸತ್ಯ ನ್ಯಾಯ ನಿಡ್ಕೊಂಡವ್ರೆ, ಸಾಲನ ಮನ್ನಾ ಮಾಡಿದಾನೆ. ಅವರೇ ಬರ್ತಾರೆ ಮುಂದೆ ಕುಮಾರಸ್ವಾಮಿ ಅವರು, ಅವರೇ ಗೆಲ್ಲೋದು. ನಮ್ ಚಕ್ಕೇರೆ ನಮ್ಗೆ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೂ ಅಲ್ಲಿ ನೀರಾವರಿ ಅಂತಾರಲ್ಲ ಈ ಭಗೀರಥ ಬರೀ 20 ಕೆರೆ ತುಂಬಿಸಿದ್ದು, ಆದ್ರೆ ಕುಮಾರಣ್ಣ ಇಡೀ ಜಿಲ್ಲೆಗೆ, ಇಡೀ ರಾಮನಗರ ಜಿಲ್ಲೆಗೆ 540 ಕೋಟಿ ನೀರಾವರಿ ಮಾಡವ್ರೆ. ಅವ್ರ ಭಗೀರಥನ ದೇವೇಗೌಡರ ಭಗೀರಥನ ಇವನ್ ಭಗೀರಥನ ಯಾರ ಭಗೀರಥ? ಭಗೀರಥ ದೇವೇಗೌಡರು ಕುಮಾರಣ್ಣ. ಯಾರ ಮಾಡ್ದ ಊಟ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಅವ್ರು ಮಾಡಕ್ಕಂತ ಅಡುಗೆ ತಿನ್ಬಿಟ್ಟು ನಾನ್ ಭಗೀರಥ ಅನ್ನೋದಲ್ಲ, ಮಾಡಿ ತೋರಿಸ್ಬೇಕು. ಈ ಭಗೀರಥನ ಸಾಧನೆ 20 ವರ್ಷ ಏನಿಲ್ಲ, ಶೂನ್ಯ ಶೂನ್ಯ ಶೂನ್ಯ. ಏನಾದ್ರೂ ಆಗಿರೋದು ಪ್ರತಿ ಒಂದು ಅನುಕೂಲ ಅನ್ನುವ ಕುಮಾರಣ್ಣನಿಂದ ಆಮೇಲೆ ಜೊತೆಗೆ ಇನ್ನು ಒಂದ್ ವರ್ಷ ಏನಾರ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರೆ ಇನ್ನು ಬೇಕಾದಷ್ಟು ಅಭಿವೃದ್ಧಿ ಆಗೋದು. ಅಷ್ಟೊತ್ತು ಏನ್ ಮಾಡ್ದಾಳೆ ಸರ್ಕಾರ ತೆಗದ ಆ ಕಿಂಗ್ ಪಿಂತ ಜೊತೆ ಕಟ್ಕೊಂಡು ತೆಗದ. ಇಂಥವನ್ ಬೇಕಾ ಕುಮಾರಣ್ಣ ಬೇಕಾ? ನೀವ್ ಹೇಳಿ, ಈಗ ನಮ್ ಕುಮಾರಣ್ಣ ಬೇಕು, ಕುಮಾರಣ್ಣ ಬೇಕು, ಕುಮಾರಣ್ಣ ಬೇಕು, ಕುಮಾರಣ್ಣ ಉಳಿಸ್ಕೊತೀವಿ. ಆಮೇಲೆ ಜೊತೆಗೆ ಕುಮಾರಣ್ಣನ ಬಗ್ಗೆ ಇದ್ ಮಾಡಿದ್ರು ಹೇಳ, ಎರಡ್ ಕಡೆ ಹೋಯ್ತಾರ ಹೀಗೆ ಅಂತ. ಕುಮಾರಣ್ಣ ಎಲ್ಗೂ ಹೋಗ್ಲ, ತಾಯಿ ಮನೇಲಿ ಮಾತ್ರ ಕುಮಾರಣ್ಣ ಇದ್ದಾರೆ. ಇಲ್ಲಿ ಏನಿದ್ರು ಕುಮಾರಣ್ಣಂದ ಪ್ರಾಬಲ್ಯ. ಸಿಪಿ ಯೋಗೇಶ್ವರ ಏನು ಇಲ್ಲ ಇಲ್ಲಿ, ಸಿಪಿ ಯೋಗೇಶ್ವರ ಜನ ಸೀರೆ ಹಂಗಿದ್ಮೇಲೆ ಎಂಎಲ್ಸಿಗೆ ರಾಜೀನಾಮೆ ಕೊಡ್ಲಿಲ್ಲ, ಎಂಎಲ್ಸಿಗೆ ಹಾಕಿ ರಾಜೀನಾಮೆ ಕೊಡ್ಲಿಲ್ಲ, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ತಿರ್ಗಾ ಸರ್ಕಾರ ಏನಾದ್ರೆ ಮುಗಿಸ್ಬೇಕು ಅಂತ. ಇನ್ನು ಸಿಪಿ ಯೋಗೇಶ್ವರ ಆಟ ಏನು ನಡೆಯಲ್ಲ ಇನ್ನು.